ಕಟ್ಟದ ಹುಂಜಕ್ಕೆ ಭತ್ತ ಹಾಕೋದ್ ಬಿಟ್ಟು ಈ ಹೇಟೆಗೆ ತಿನ್ನಿಸ್ತಾ ಇದ್ಯಾ? ನಾಡ್ದು ಕೋಳಿ ಕಟ್ಟಾಗ ಇದನ್ನೇ ಕೊಂಡೋಗೋದಾ? ಮತ್ತ ಅವುಗಳು ಬದುಕೋದ್ಬೇಡವಾ? ನಿಮ್ ಹುಂಜ ಒಂದೇ ಇದ್ರೆ ಸಾಕ? ಸಾಕು, ಕೋಳಿ ಕಟ್ಟದಲ್ಲಿ ಕಾದಿ ಗೆಲ್ಲುವನು ಇವನು. ನನ್ನ ಊರ್ಯ ತಿನ್ ಸಮೋಟು ತಿನ್, ನಾನು ಆರಡ್ಡೇ ದಿನ ಉರಿದೀನಿ. ಎಲ್ಲಂಜಿ ಕೋರ್ದೊಟ್ಟುಡು, ಸಮೋಟು ಕಾದುಡು, ಎಲ್ಲ ಕೋರಿನ ಕಾದುಡು ಗೆಂದೊಡು ತಾನೆ. ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೊರಟಿದಾನಪ್ಪ? ಇವ ಯಾಕೆ ಬನಕ್ಕೆ ಹೋಗ್ತಾ ಇದ್ದಾನೆ? ನಾನು ನೋಡ್ಕೊಂಡು ಬರ್ತೇನೆ. ಬಾಧೆ ಕೊಡಬೇಡ, ನೀನೇ ನಮ್ಮನ್ನು ಕಾಪಾಡಬೇಕು. ಸಾಯ್ತದ ಪೋರೆ
ನಿಮ್ಮ ತಂದೆಯವರಿನ್ನು ನಿದ್ದೆ ಮಾಡ್ತಾ ಇದ್ದಾರಾ? ಇಲ್ಲ. ಅವರೆಲ್ಲೋ ಹೊರಗೆ ಹೋಗಿದ್ದಾರೆ. ಓಹೋ. ಯಾಕೆ? ಯಾಕೂ ಇಲ್ಲ, ಹೀಗೆ ಕೇಳಿದೆ. ನಿನ್ನೆ ರಾತ್ರಿ ಯಾರೋ ಚೀರಿದ ಹಾಗೆ ಕೇಳಿಸ್ತ ಅಲ್ವಾ? ಚೀರಿದ ಹಾಗೆ ಕೇಳಿಸ್ತ? ಇಲ್ಲಿ ಇಲ್ಲೇ ಈ ಮನೆಯಿಂದಲೇ ಕೇಳಿಸಿದ ಹಾಗಾಯ್ತು. ಆದ್ರೆ ಕತ್ತಲೆಯಲ್ಲಿ ಏನು ಕಾಣಿಸ್ಲಿಲ್ಲ. ಓ, ಏನು ಕಾಣಿಸ್ಲಿಲ್ವಾ? ಹಾಗಾದ್ರೆ ಅದ್ ನಿಮ್ ಮನಸ್ಸಿನ ಭ್ರಮೆ ಇರ್ಬೇಕು. ಭ್ರಮೆ? ಹಾಗಾದ್ರೆ ಈ ಲಾಟಾನು ಹೇಗೆ ಒಡೀತು? ಭ್ರಮೆ ಗಿಮೆ ಏನೂ ಇಲ್ಲ. ಚೀರಿದನು ನನ್ನ ಹೆಂಡತಿಯು ಕೇಳಿಸಿಕೊಂಡಿದ್ದಾಳೆ. ಹಾ. ಓಹೋಹೋ, ಭೋಜಣ್ಣ ನಮಸ್ಕಾರ. ನಮಸ್ಕಾರ ಯಜಮಾನ್ರಿಗೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇಲ್ಲ, ನನಗ್ ಸ್ವಲ್ಪ ಪೇಟೆ ಕಡೆ ಹೋಗ್ಬೇಕಾಗಿದೆ. ಪೇಟೆಗ? ನಾನು ಬಂದ್ಬಿಟ್ಟೆ, ಎರಡು ನಿಮಿಷ ಹಂಗೆ ಹಾಕೊಂಡ್ಬರ್ತೀನಿ. ಬನ್ನಿ. ಇಲ್ನೋಡಿ, ಇನ್ನು ನೀವೇನೇನೋ ಕತೆ ಹೇಳಿ ಅವ್ರನ್ನ ಹೆದರಿಸ್ಬೇಡಿ. ಕತೆ ಗೀತೆ ಏನು ಅಲ್ಲಮ್ಮ, ಎಲ್ಲ ಸತ್ಯ ಸಂಗತಿಗಳೇ. ಒಂದು ಸರ್ತಿ ಏನಾಯ್ತು ಅಂದ್ರೆ, ಆ ಹೋಗೋಣ. ಹೋಗೋಣ, ಬೇಗ ಬಂದ್ಬಿಡ್ತೀನಮ್ಮ. ನಿಮ್ ತಂದೆಯನ್ನು ಎಲ್ಲಿ ಕರ್ಕೊಂಡು ಹೋದದ್ದು? ನಿಮ್ಗ್ಯಾಕೆ ಅದು? ನಾನು ಯಾಕೆ ಕೇಳಿದ್ದು ಅಂದ್ರೆ, ಅವನ ಸ್ವಭಾವ, ಉಟ್ಟು ಉಡವು ಎಲ್ಲ ನಂಗೆ ಗೊತ್ತುಂಟು. ಹಿಂದೆಯೇ ಒಂದೆರಡು ಸಲ ಅವ ಒಕ್ಕಲು ಬಂದರೊಡನೆ ಗುರ್ತಾರ್ಥ ಮಾಡಿಕೊಂಡು ತಂತ್ರಿಗಳಲ್ಲಿಗೆ ಭೂತ ದರ್ಶನಕ್ಕೆ ಅಂತ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ, ಅದಕ್ಕೆ ಕೇಳಿದ್ದು. ಇಲ್ಲ, ಅವರಿಲ್ಲೇ ಪೇಟೆಗೆ ಹೋದದ್ದು. ಪೇಟೆಗಾ? ಹಾಗಾದ್ರೆ ಸರಿ. ಅವ ಪೇಟೆಗೆ ಅಂತ ಕರ್ಕೊಂಡು ಹೋಗಿ ಸಮ ಖರ್ಚು ಮಾಡಿಸಿ ಕುಕ್ಕುಳು ಏರ್ಸಿ ಏರ್ಸಿ ಪುಕ್ಸಟೆ ತಿನ್ನುವುದರಲ್ಲಿ ಅವ ಪ್ರವೀಣ. ಅದು ನಮಗ್ ಗೊತ್ತಿರ್ಲಿಲ್ಲ, ಅದಕ್ಕೆ ಹೇಳಿದ್ದು. ಅಲ್ಲ, ಮೊನ್ನೆ ನಿಮ್ ಮನೆ ಹತ್ರ ನೀವು ಸೀರೆ ಅಡ್ಡ ಕಟ್ಟಿದ್ರಂತೆ, ಅದಕ್ಕೆ ಮಧ್ಯರಾತ್ರಿ ಬೆಂಕಿ ಬಿತ್ತಂತೆ. ನಿಮ್ಗ್ಯಾರು ಹೇಳಿದ್ರು? ಯಾರೆಂತ ಹೇಳುದು, ಇಡೀ ಊರ್ನಲ್ಲೆಲ್ಲ ಸುದ್ದಿ. ನಿಮ್ ಊರ್ನವರಿಗೆ ಅದನ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ಲ ಅಂತ ಕಾಣುತ್ತೆ. ಅಲ್ಲ, ಈಗಲಾದ್ರೂ ಗೊತ್ತಾಯ್ತಲ್ಲ ಭೂತ ಏನೆಲ್ಲ ಮಾಡ್ತೆ ಅಂತ. ಮೊನ್ನೆ ನಾನು ಕಲ್ಲು ಹುಡಿಯಾದ ಕತೆ ಹೇಳಿದಾಗ ನೀವು ನಂಬಲಿಲ್ಲ. ನೋಡಿ, ನಿಮ್ ಕತೆ ಕೇಳಿ ಕೇಳಿ ನನ್ಗೆ ಸಾಕಾಗಿ ಹೋಗಿದೆ. ನಂಗೆ ತುಂಬಾ ಕೆಲಸ ಇದೆ, ನೀವಿನ್ ಹೊರಟೋಗಿ. ಒಳ್ಳೇದು ಒಳ್ಳೇದು, ನನಗೂ ಒಂದು ಜಂಬರ ನೆನಪಿ ಬಂತು. ಬಂದ ಕಣಕ. ಶ್ರೀನಿವಾಸ, ಎಷ್ಟೊತ್ತಿನಿಂದ ಹೇಳ್ತಾ ಇದ್ದೀನಿ ಕಾಫಿ ಕುಡ್ಕೊಂಡು ಹೋಗು ಅಂತ? ತಣ್ಣಗಾಗಿ ಹೋಯ್ತೋ ಏನು? ಬಾ ಕಾಫಿ ತಗೋ ಶ್ರೀನಿವಾಸ. ಹಾಕ್ಕಣ್ತೀನಕ್ಕ. ಚೆನ್ನಾಗಿ ಕಾಣ್ತಿದ್ಯಾ? ಎಲ್ಲಿಗೆ ಹೊರಟಿದ್ಯೋ ಬೆಳಿಗ್ಗೆ ಬೆಳಿಗ್ಗೆನೆ? ಅದೋ ನಿನ್ನೆ ರಾತ್ರಿ ನೀವು ಹೇಳಿದ ಕತೆ ಕೇಳಿದ್ಮೇಲೆ ನಾನು ಯಾಕೋ ಭೂತದ ಮನೆ ನೋಡ್ಬೇಕು ಅಂತ ಅನ್ಸ್ಬಿಟ್ರೆ. ನಾಲ್ಕು ದಿನ ಇರ್ತೀಯಲ್ಲ ಊರ್ನಲ್ಲಿ, ಅಲ್ಲ ನಾಳೆನೆ ಹೊರಟು ಹೋಗ್ಬಿಡ್ತೀಯ. ಯಾಕೆ, ಯಾಕೆ ಹೊರಟು ಹೋಗ್ಲಿ? ಈ ಸಲ ಪೂರ್ತಿ ವೆಕೇಶನ್ ಇಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಹಾಗಿದ್ರೆ ಮತ್ತ್ಯಾಕೆ ಇಷ್ಟ ಅವಸರ? ಎರಡು ದಿನ ಬಿಟ್ಟು ನೋಡಿ ಬಂದ್ರೆ ಆಯ್ತು ಬಿಡು. ಆ ಮನೆ ಎಲ್ಲೂ ಓಡಿ ಹೋಗಲ್ಲ, ಒಂದು ವಾರ ಇಲ್ಲೇ ಆರಾಮಾಗಿ ಇರು. ಉಂಡು ತಿಂದು ಆರಾಮಾಗಿರೋದಾದ್ರೆ ಇಲ್ಲಿಗೆ ಯಾಕೆ ಬರ್ಬೇಕಿತ್ತು? ಅದು ಅಲ್ಲದೆ ಅವ್ರು ಬೊಂಬಾಯವರು ಅಂತ ಗೊತ್ತಾದ್ಮೇಲಂತೂ ಒಂದ್ಸಲ ನೋಡ್ಕೊಂಡೆ ಬರೋಣ ಅಂತ. ಯಾರಿಗೆ ಗೊತ್ತಮ್ಮ, ಅವ್ರು ನನ್ನ ಪರಿಚಯದವ್ರು ಇದ್ರು ಇರ್ಬೋದು. ಕೇಳಿಸ್ಕೊಂಡ್ರ? ನಿಮ್ ಬಾವಮ್ಮ ಇದ್ದ ಶ್ರೀನಿವಾಸ ಬೊಂಬಾಯಿಂದ ಊರಿಗೆ ಬಂದು ಒಂದಿನ ಕಳ್ದಿಲ್ಲ, ಆಗ್ಲೇ ಭೂತದ ಸಂಶೋಧನೆ ಹೊರಟಿದ್ದಾನೆ. ಹೌದೇನಯ್ಯ, ರಿಸರ್ಚ್ ಮಾಡ್ತೀಯಾ?
ಹ್ಞೂ ಬಾಬಾ, ನೀವು ಹೆಲ್ಪ್ ಮಾಡೋದಾದ್ರೆ ಮಾಡೋಣ. ಅದಕ್ಕೇನೋ, ಆದರೆ ಈ ಪೇಪರ್ ಕರೆಕ್ಷನ್ ಮುಗಿಸ್ಬಿಡ್ತೀನಿ ಆಯ್ತಾ? ಆ ಮನೆ ಹೆಸರೇನು ಹೇಳಿದ್ರೆ? ಕಮ್ಮರೊಟ್ಟು ಹಳೆ ಮನೆ ಅಂತ. ಈ ತೋಟ ದಾಟಿ ಒಂದು ಅರ್ಧ ಮೈಲಿ ಹೋಗ್ಬೇಕು. ಕಮರೊಟ್ಟು ಹಳೆ ಮನೆ, ಓಕೆ. ಈಗಲೇ ಹೊರಟಿದ್ದೀಯಾ? ಹೊರಟದ್ದೇನು, ಅವನು ಹೋಗಿ ಆಯ್ತು. ಹಿಂದೂಸ್ತಾನಿ ಮೇರಾ ಜೂತಾ ಹೇ ಜಪಾನಿ ಏ ಪತ್ಲೂ ಇಂಗ್ಲಿಸ್ತಾನಿ ಸರ್ ಪೆ ಲಾಲ್ ಟೋಪಿ ರುಸಿ ಫಿರ್ ಭೀ ದಿಲ್ ಹೈ ಹಿಂದೂಸ್ತಾನಿ ಊಪರ್ ನೀಚೆ ನೀಚೆ ಊಪರ್ ಲಹರ್ ಚಲೇ ಜೀವನ್ ಕೀ ಲಹರ್ ಚಲೇ ಜೀವನ್ ಕೀ ಲಹರ್ ಚಲೇ ಜಿರ್ಗಾ ಜಿರ್ಗಾ ದಾರಿ ಬಿಡ. ನಮಸ್ಕಾರ ಸರ್, ನೀವು ಬೆಂಗಳೂರಿಂದ ಬಂದದ್ದಾ? ಅಲ್ಲ, ಬಾಂಬೆಯಿಂದ. ಮುಂಬೈಯಿಂದನಾ? ಈ ಬೊಂಬೈ ಅವರೆಲ್ಲ ಇದೇ ಹಳ್ಳಿಗೆ ಬರ್ತಿದ್ದಾರೆ. ಮೊನ್ನೆ ಇಬ್ರು ಅಪ್ಪ ಮಗಳು ಬಂದು ಆ ಭೂತದ ಮನೆಗೆ ಸೇರ್ಕೊಂಡಿದ್ದಾರೆ. ಭೂತದ ಮನೆಗಾ? ನಾನು ಅಲ್ಲಿಗೆ ಹೋಗ್ತಿರೋದು. ಆ ಮನೆ ಎಲ್ಲಿದೆ ತೋರಿಸ್ತೀಯಾ? ಖಂಡಿತ ತೋರಿಸ್ತೇನೆ, ಬನ್ನಿ ಸರ್. ಹೇ ನೀವೇನ್ ಹೋಗ್ರ ಹೋಗ್ರ ಐ ಹೋಗ ಹೋಗ ಪೊಲೆ ಪೊಲೆ ಹೋಗ ಆಮೇಲೆ ಬಂದ್ರು ಹೋಗ್ರ ಹೋಣ ಸರ್. ಸರ್ ಭಾರಿ ಚಂದ ಇದ್ದೀರಿ, ಹೀರೋ ಕಂಡ ಕಾಣ್ತೀರಿ. ಹಾಗ ನನಗೊಂದು ಹೀರೋ ಪಾರ್ಟ್ ಸಿಗುತ್ತೆ ಅಂತೀಯ? ಖಂಡಿತ, ನೀವ್ ಹಾಗೂ ಬೊಂಬೈಯಲ್ಲಿ ಇದ್ದೀರಲ್ಲ. ನನಗೂ ಅಲ್ಲಿಗೆ ಬಂದು ಈ ಫಿಲಂ ಕಂಪ್ನಿ ಸೇರ್ಲಿಕ್ಕೆ ತುಂಬಾ ಆಸೆ ಸರ್. ಅದು ಗೊತ್ತಾಗುತ್ತೆ, ಅದಕ್ಕೆ ಹೇಗೆ ರಾಜ್ ಕಪೂರ್ ನೋಯ್ಸ್ ಹಾಕೊಂಡಿರುತ್ತೀಯ? ನೀವ್ ನನಗೆ ಸಹಾಯ ಮಾಡಿದ್ರೆ ನಾನು ಖಂಡಿತ ಆಕ್ಟರ್ ಆಗ್ತೀನಿ ಸರ್. ಹೋಗ, ನನಗೆಂದರೆ ಕೆಲಸ ಅಲ್ವಾ ಸರ್. ಬಾಯಲ್ಲಿ, ನಾನ್ ನಿನಗ್ ಸಹಾಯ ಮಾಡಿದ್ರೆ ನೀನ್ ನನಗೇನ್ ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ ಸರ್. ನಿನಗ ಆ ಭೂತದ ಮನೆ ವಿಷಯ ಗೊತ್ತಾ? ಸರ್ ಗೊತ್ತು ಸರ್. ಆ ಭೂತ ಆ ಮನೆಗೆ ಬರೋದು ಹೋಗೋದ್ರ ಬಗ್ಗೆ ಗೊತ್ತು ಸರ್. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಆ ಭೂತ ಆ ಮನೆಗೆ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಅಲ್ಲಿ ಏನೇನ್ ಮಾಡುತ್ತೆ, ಎಲ್ಲ ವಿಷಯ ಸಂಗ್ರಹ ಮಾಡಿ ನನಗ್ ಬಂದು ಹೇಳ್ತೀಯಾ? ಸರ್ ಸರ್ ಬೇಡ ಸರ್, ಈ ಭೂತದ ಕಥೆ ಎಲ್ಲ ಬೇಡ ಸರ್. ನಮ್ಮ ಹಳ್ಳಿ ಜನರು ಸರಿ ಇಲ್ಲ, ನಂಗೂ ಭಯ ಆಗತ್ ಸರ್. ಬೇಡ ಬಿಡು, ಆಗ ನಾನು ನಿಂಗೆ ಸಹಾಯ ಮಾಡಲ್ಲ. ಸರ್ ಸರ್, ಈ ಭೂತದ ಕತೆ ಬಿಟ್ಟು ಬೇರೆ ಏನಾದ್ರು ಕೇಳಿ ಸರ್, ಹೇಳ್ತೀನಿ. ನೋಡಯ್ಯ, ನನಗೆ ಭೂತದ ವಿಷಯ ಬಿಟ್ಟು ಬೇರೆ ಏನು ಬೇಕಾಗಿಲ್ಲ, ಮಾಡ್ತೀಯೋ ಇಲ್ಲ ಹೇಳು. ಇಲ್ಲ ಅಂದ್ರೆ ಬಿಡು, ನಾ ಹೋಗ್ತೇನೆ ಸರ್. ನನ್ನ ಆಕ್ಟರ್ ಮಾಡೋದಾದ್ರೆ That's like a good boy. Bye. ಬನ್ನಿ ಸರ್, ಮನೆ ಹತ್ರ ಬಂತು ನೋಡಿ ಸರ್. ಇದೇ ಆ ಮನೆ ಇದ? ಭೂತ್ ಬಂಗ್ಲೋ ಇದ್ದ ಹಾಗೆ ಇದೆ ಸರ್. ನಾ ಬರ್ತೀನಿ ಸರ್, ನಮ್ಮ ಅಪ್ಪ ನೋಡ್ತಾ ಇದ್ದಾರೆ. ಏಯ್, ಮತ್ತೆ ಯಾವಾಗ ಸಿಗ್ತೀಯೋ? ನಿಮ್ ಮನೆ ಗೊತ್ತು ಸರ್, ಮೇಷ್ಟ್ರ ಮನೆ. ನೆನ್ನೆ ನೀವು ಬಂದಾಗ ನೋಡಿದ್ದೆ, ಸಂಜೆ ಅಲ್ಲಿ ಸಿಗ್ತೀನಿ ಸರ್. ಬರ್ತೀನಿ ಸರ್.
ಯಾರ ಬೇಕಾಗಿತ್ತು? ಯಜಮಾನ್ರ ಮನೆಯಲ್ಲಿಲ್ವಾ? ಅವ್ರಿಲ್ಲ, ಒಂದು ಅರ್ಧ ಗಂಟೆ ಬಿಟ್ಟು ಬನ್ನಿ. ಓ ಸರಿ. ನಿಮ್ಮ ಅಭ್ಯಂತರ ಇಲ್ಲದೆ ಇದ್ರೆ ಇಲ್ಲೇ ಒಂದು ಅರ್ಧ ಗಂಟೆ ಕೂತು ಅವ್ರ ದಾರಿ ಕಾಯ್ತೀನಿ. ಯಾಕೆ, ಏನಾಗ್ಬೇಕಿತ್ತು? ನಿನ್ನೆ ಈ ಮನೆಯ ಭೂತದ ಕತೆ ಕೇಳಿ. ಭೂತ ಏನಂದ್ರಿ? ಅರೆ ನೀವು ರತ್ನ ಅಲ್ವಾ? ಶ್ರೀನಿವಾಸ್ ಯಾವಾಗ ಬಂದ್ರಿ? ನಿನ್ನೆ ವಡಾಲ್ ಶಾಲೆ ಬಿಟ್ಟು ನನ್ ಬಹಳ ಅಪರೂಪ ಆಗ್ಬಿಟ್ರಿ. ನಿಜ? ಏನ್ ಮಾಡ್ತಿದ್ದೀರೀಗ? ಬಿ ಎ ಮಾಡ್ತಾ ಇದ್ದೀನಿ. ನೀವು? ಬಟ್ಟೆ ಒಗಿತಾ ಇದ್ದೀನಿ. ಅದು ಗೊತ್ತಾಗತ್ತೆ. ಆದ್ರೆ ಈಗ ಹೇಳಿ, ಆ ಸೀರೆ ಮರೆಯಲ್ಲಿ ಯಾಕೆ ಹಿಡ್ಕೊಂಡಿದ್ರಿ ಅಂತ? ಭೂತ, ಭೂತದ ಭಯ. ಭೂತ? ಅದು ರಾತ್ರಿ ಇಲ್ಲಲ್ವಾ? ಹಗಲಲ್ಲಿ ಭೂತದ ಕತೆ ಹೇಳೋ ಮನುಷ್ಯರ ಭಯ. ಓ, ಹಾಗಾದ್ರೆ ನಾನ್ ಬರ್ತೀನಪ್ಪ. ಅಯ್ಯೋ ಬೇಡ, ನಿಮಗೆಲ್ಲ ಹೇಳಿದ್ದು. ಇಲ್ಲಿ ಸುತ್ತಮುತ್ತ ಕೆಲವರು ಇದ್ದಾರೆ, ಅವರಿಗೆ ಭೂತದ ಕತೆ ಹೇಳಿ ಹೆದರ್ಸೋದ್ ಬಿಟ್ರೆ ಬೇರೆ ಕೆಲ್ಸವೇ ಇಲ್ಲ ಅಂತ ಕಾಣುತ್ತೆ. ಏನ್ ಹಾಗಂದ್ರೆ? ಅದು ಒಳಗ್ ಬನ್ನಿ, ಹೇಳ್ತೀನಿ. ಹೊರಗಡೆ ಭೂತದ ಬಗ್ಗೆ ಮಾತಾಡ್ಲಿಕ್ಕೆ ಭಯ. ಹೊರಗ್ ಮಾತಾಡ್ಲಿಕ್ಕೆ ಭಯನ? ಯಾಕೆ? ಯಾಕೆ ಅಂದ್ರೆ ಈ ಮನೆ ಸುತ್ತಮುತ್ತ ಭೂತಗಳೇ ಇವೆಯಂತೆ. ಓ, ಅಲ್ಲೊಂದು ಬನ ಕಾಣುತ್ತಲ್ಲ, ಅಲ್ಲಿ ಒಂದು ಕಲ್ಲಿದೆ, ಅದನ್ನು ಭೂತ ಅಂತ ಹೇಳಿ ಪೂಜೆ ಮಾಡ್ತಾರೆ. ಆ ಭೂತ ಈ ಮನೆಗೆ ಬಂದವರಿಗೆಲ್ಲ ತೊಂದರೆ ಕೊಡುತ್ತಂತೆ. ಅದಷ್ಟು ಆ ಭೂತದ ಕತೆ. ಆದ್ರೆ ಈ ಕಡೆ ಪಕ್ಕ ನೋಡಿ, ಇಲ್ಲೊಂದು ಬಾವಿ ಇದೆ, ಅಲ್ಲೊಂದು ಹುಡುಗಿ ಬಿದ್ದು ಸತ್ತೋಗಿ ಅವಳು ಭೂತ ಆಗಿದ್ದಾಳಂತೆ. ಎದುರುಗಡೆ ಒಂದು ಕೆರೆ ಕಾಣ್ತಾ ಇದೆ ನೋಡಿ, ಹಗಲೆಲ್ಲ ಅಲ್ಲಿ ಎಮ್ಮೆ ತೊಳಿತಾರಲ್ಲ, ರಾತ್ರಿಗೆ ಒಂದ್ ಭೂತ ಅಲ್ಲಿಗೆ ಸ್ನಾನಕ್ಕೆ ಬರುತ್ತಂತೆ. ಆಯ್ತಾ? ಅಷ್ಟೇ ಅಲ್ಲ, ಆ ತೆಂಗಿನ ಮರದಲ್ಲೂ ಪಕ್ಕದ ಮನೆ ಭೋಜನ ತಮ್ಮ ಸತ್ತು ಹೋಗಿ ಭೂತ ಆಗಿ ಸೇರ್ಕೊಂಡಿದ್ದಾನಂತೆ. ಅದು ಅಲ್ಲದೆ ಈ ತೆಂಗಿನ ಮರದ ಭೂತದ ವಿಷಯ ಮಾತಾಡಿದ್ರೆ ತಕ್ಷಣ ಹೆಡೆ ಬೀಳುತ್ತಂತೆ. ಹೌದಾ? ಹಾಗಾದ್ರೆ ನಾವೀಗ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಲೆಟ್ ಮೀ ಸಿ. ಹಲೋ, ಹಲೋ, ಡು ಯು ಹಿಯರ್ ಮೀ? ಹಲೋ. ಸೋ ದೇರ್ ಹಿ ಗೋಸ್.